ನಿಜವಾಗಿ ಜ್ಯೋತಿಷ್ಯ ಅಂದರೆ ಹಾದಿ ತಪ್ಪಿಸುವುದಲ್ಲ, ದಾರಿಯನ್ನು ತೋರಿಸುವುದ. ಅದೇ ಹಾದಿ ತೋರಿಸಬೇಕು, ಮಾರ್ಗದರ್ಶನ ಮಾಡಬೇಕು. ಜ್ಯೋತಿ ಶ ಅಂದರೆ ದೀಪ, ಅಂದರೆ ದಾರಿ ದೀಪ ಜ್ಯೋತಿಷ್ಯ. ಜ್ಯೋತಿಷ್ಯ ಜೀವಿಸುವ ಉದ್ಯಮ ಅಲ್ವೇ ಅಲ್ಲ ಸರ್, ಅದು ಉದ್ಯಮ ಅಲ್ಲೇ ಅಲ್ಲ. ಟಿ ವಿಗಳಲ್ಲಿ ಕೆಲವು ನನ್ನ ಹತ್ರ ಬಂದು ಪ್ರಿಡಿಕ್ಷನ್ ಹೇಳಿದ್ರು, ಸರ್ ನಾವು ಯಾರಿಗೋ ಫೋನ್ ಮಾಡಿದ್ವಿ, ಒಂದು ಪ್ರಶ್ನೆಗೆ 3000 ಅಂತೆ ಅಂತ. ಒಂದು ಪ್ರಶ್ನೆ 3000. ಆದರೆ ನಾನು ಹೇಳೋದು ನಿಮ್ಮ ಒಂದು ಪ್ರಶ್ನೆ. ಒಬ್ಬ ಹಾಸ್ಯ ನಟ, ನೀವು ಯಾಕೆ ಇದಕ್ಕೆ ಬಂದ್ರಿ? ಏನು ನಾಗರಾಜಕೋಟೆಗೆ ಚಲನಚಿತ್ರಗಳಲ್ಲಿ ಅಥವಾ ಅವಕಾಶ ಕಡಿಮೆ ಆಯಿತು ಅಂತ ಇದು ಸುಲಭವಾದ ಮಾರ್ಗ ಅಂತ ಆಯ್ಕೆ ಮಾಡ್ಕೊಂಬಿಟ್ರಾ? ಒಂದು ಪ್ರಶ್ನೆ ಇರಬೇಕು. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಇಲ್ಲಿಯವರೆಗೆ ನಾಗರಾಜಕೋಟೆಯವರ ಜೀವನದ ಇಡೀಯದಾದಂಥ ಹೋರಾಟವನ್ನು ಹಂತ ಹಂತವಾಗಿ ನೋಡ್ಕೊಬಂದ್ರಿ. ಆದರೆ ಒಬ್ಬ ಕಲಾವಿದ, ಒಬ್ಬ ನಿರ್ದೇಶಕ ಹೇಗೆ ಒಬ್ಬ ಜ್ಯೋತಿಷಿಯಾಗಿ ಬದಲಾದ? ಅದರಲ್ಲೂ ಇವತ್ತು ಜ್ಯೋತಿಷ ಅಂದರೆ ನಮಗೆ ಹೇವರಿಕೆ. ಜ್ಯೋತಿಷ ಒಂದು ವಿಜ್ಞಾನ, ಜ್ಯೋತಿಷ ಈ ದೇಶದ ಪರಂಪರೆಯ ಮತ್ತು ಕಲ್ಚರಿನ ಒಂದು ಮಹಾನ್ ಒಂದು ಜ್ಞಾನ ನಿಧಿ ಅದು. ಆದರೆ ಅದನ್ನು ಇವತ್ತು ಟಿ ವಿ ಮಾಧ್ಯಮದ ಮೂಲಕ ಈ ಪಡಪೋಷಿ ಜ್ಯೋತಿಷಿಗಳು ಅದನ್ನು ಸಂಪೂರ್ಣವಾಗಿ ಇನ್ನು ವಿನಾಶದ ಅಂಚಕ್ಕೆ ತಂದಿದ್ದಾರೆ, ನಗೆಪಾಟ್ಲಾಗಿಸಿದ್ದಾರೆ. ಅಂಥದ್ರ ಮಧ್ಯೆ ಮನೋ ಆಸ್ಟ್ರೋ ಅನ್ನುವ ಒಂದು ನೇಮಲ್ಲಿ, ಬೋರ್ಡಲ್ಲಿ ಈ ನಮ್ಮ ನಾಗರಾಜಕೋಟೆಯವರು ಇವತ್ತು ಜನಪ್ರಿಯ ಒಬ್ಬ ಜ್ಯೋತಿಷಿ ಆಗಿದ್ದಾರೆ. ಅದು ಹೇಗೆ, ಅದರ ಒಳಗುಟ್ಟೇನು, ಅವರ ವಿದ್ವಾಂಸರಾಗಿ ಹೇಗೆ ಅವರು ಬೆಳೆದರು, ಅವರ ಜ್ಯೋತಿಷ್ಯವನ್ನು ನಂಬುವುದು ಅಂತಾದರೆ ಯಾಕೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋಣ ಅಂತ ಬನ್ನಿ ಅವರ ಜ್ಯೋತಿಷಾಲಯಕ್ಕೆ ಬಂದಿದ್ದೇವೆ. ಈಗ ಜ್ಯೋತಿಷಿ ನಾಗರಾಜ್ ಕೋಟೆಯವರನ್ನು ನಿಮ್ಮೊಟ್ಟಿಗೆ ಮುಖಾಮುಖಿ ಆಗಿಸ್ತಾ ಇದ್ದೇನೆ, ಬನ್ನಿ ಕೇಳೋಣ. ಸರ್, ಈಗ ನಾವು ಜ್ಯೋತಿಷ್ಯದ ಒಂದು ಕುಟೀರಕ್ಕೋ ಮನೆಗೋ ಬಂದಿದ್ದೇವೆ, ಆ ವಾತಾವರಣಕ್ಕೆ ಬಂದಿದ್ದೇವೆ. ಇಲ್ಲಿವರೆಗೆ ನಿಮ್ಮ ಅಭಿನಯ, ಬದುಕು, ಹೋರಾಟ ಒಂದು ರೀತಿಯ ಜೀರೋದಿಂದ ಒಂದು ಹಂತಕ್ಕೆ ಬದುಕನ್ನು ಕಟ್ಟಿದ ಕಥೆ ಇವನ್ನೆಲ್ಲ ನಾವು ಮಾತಾಡ್ಕೊಂಡು ಬಂದೆವು. ದಿಢೀರಂತ ಒಂದು ರೀತಿಯಲ್ಲಿ ನಿಮ್ಮ ಬದುಕಿನ ಇನ್ನೊಂದು ಭಾಗ ಇದು. ಇವತ್ತು ಜ್ಯೋತಿಷ್ಯ ಅನ್ನೋದು ಒಂದು ವಿಜ್ಞಾನ ಅಂತ ಆಗಿಯೂ ಕೂಡ ಜ್ಯೋತಿಷ್ಯ ಇವತ್ತು ಹಾದಿ ತಪ್ಪಿಸುವ, ಮರಳು ಮಾಡುವ, ದುಡ್ಡು ಮಾಡುವ ಮತ್ತು ಅಸಹಾಯಕ ಮನಸ್ಸುಗಳನ್ನು ಒಂದು ರೀತಿಯಲ್ಲಿ ಸಂಮೋಹನಗೊಳಿಸಿ ಅವರನ್ನು ಎಕ್ಸ್ಪ್ಲಾಯ್ಟ್ ಮಾಡುವಂಥ ಹಂತಕ್ಕೆ ಬಂದು ನಿಂತಿದೆ. ನಮ್ಮ ಟಿ ವಿ ಮಾಧ್ಯಮಗಳು ಯಾವತ್ತೂ ಜ್ಯೋತಿಷ್ಯದನ್ನು ಒಂದು ಕಮರ್ಷಿಯಲ್ಲಾಗಿ ಪ್ರಕಟ ಮಾಡಲಿಕ್ಕೆ ಶುರು ಮಾಡಿದರೋ ಅವತ್ತಿನಿಂದ ರುದ್ರಾಕ್ಷಿ ಮಾಲೆಗಳು, ಲೋಡ್ಗಟ್ಟಲೆ, ವಿಭೂತಿ ಇತ್ಯಾದಿಯನ್ನು ಬಳ್ಕೊಂಡು ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡ್ತಾನೂ ಜ್ಯೋತಿಷ್ಯವನ್ನು ಅವಮಾನಗೊಳಿಸುವ, ಅದನ್ನೊಂದು ವ್ಯವಹಾರಿಕವಾಗಿ ದುಡ್ಡು ಮಾಡುವ ದಂಧೆಯಾಗಿ ಬಳಸುವುದನ್ನು ಕಂಡಿದ್ದೇವೆ. ನೀವು ಮನೋ ಜ್ಯೋತಿಷ್ಯ ಅಥವಾ ಮನೋ ಆಸ್ಟ್ರೋ ಅನ್ನುವಂಥ ಹೆಸರಿನಲ್ಲಿ ನೀವು ಜ್ಯೋತಿಷ್ಯವನ್ನು ಹೇಳ್ತಾ ಇದ್ದೀರಿ. ಈಗ ಇದು ಏನು, ಯಾವ ರೀತಿಯ ಜ್ಯೋತಿಷ್ಯ, ಮತ್ತು ಜ್ಯೋತಿಷ್ಯವನ್ನಕ್ಕೆ ನೀವು ಬರಲಿಕ್ಕೆ ಕಾರಣವಾದಂಥ ಸಂದರ್ಭ ಏನು, ನೀವು ಆ ಜ್ಯೋತಿಷ್ಯವನ್ನು ಅಲ್ಲದೆ ಈ ಜ್ಯೋತಿಷ್ಯವನ್ನು ನಂಬುವುದು ಅಂತಾದರೆ ಅದು ಏನು, ಇವನ್ನೆಲ್ಲ ಇಟ್ಕೊಂಡು ಮಾತಾಡಿ. ಓಕೆ, ಸವಿಸ್ತಾರವಾಗಿ ಹೇಳಿದ್ರಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ. ನೀವು ಮಾತಾಡ್ತಾ ಒಂದು ಮಾತು ಹೇಳಿದ್ರಿ ಜ್ಯೋತಿಷ್ಯದ ಒಂದು ಹಾದಿ ತಪ್ಪಿಸುವುದು ಅಂತ. ನಿಜವಾಗಿ ಜ್ಯೋತಿಷ್ಯ ಅಂದರೆ ಹಾದಿ ತಪ್ಪಿಸುವುದಲ್ಲ, ದಾರಿಯನ್ನು ತೋರಿಸುವುದ. ಅದೇ ಹಾದಿ ತೋರಿಸಬೇಕು, ಮಾರ್ಗದರ್ಶನ ಮಾಡಬೇಕು. ಜ್ಯೋತಿ ಶ ಅಂದರೆ ದೀಪ, ಅಂದರೆ ದಾರಿ ದೀಪ ಜ್ಯೋತಿಷ್ಯ, ಅಂದರೆ ಕತ್ತಲಲ್ಲಿ ಹೋಗ್ತಿದ್ದವನಿಗೆ ಒಂದು ಟಾರ್ಚ್ ಕೊಡೋದು ಜ್ಯೋತಿಷ್ಯ. ಇದು ಏನಾಯಿತು, ರಾಜಮಹಾರಾಜರುಗಳ ಕಾಲದಿಂದ ಅಥವಾ ತ್ರೇತಾಯುಗ ದ್ವಾಪರಯುಗದ ಕಾಲದಿಂದ ಅಥವಾ ಸೂರ್ಯಚಂದ್ರ ಇರುವ ಕಾಲದಿಂದಲೂ ಒಂದು ಉದ್ಭವಿಸಿರತಕ್ಕಂಥ ಒಂದು ಶಾಸ್ತ್ರ. ಹೌದು, ಮತ್ತು ಖಗೋಲಕ್ಕೂ ಅದಕ್ಕೂ ನೇರವಾದ ಸಂಬಂಧ ಇದೆ. ಯಾಕೆ ನೇರವಾದ ಸಂಬಂಧ ಇದೆ ಅಂದರೆ ಎಲ್ಲವೂ ಚಲನಾಶಕ್ತಿಯ ಮೇಲೆ ನಿಂತಿರೋದು, ಪಂಚಭೂತಗಳ ಮೇಲೆ ನಿಂತಿದೆ ಚಲನಾಶಕ್ತಿಯ ಮೇಲೆ ನಿಂತಿದೆ. ಯಾಕೆಂದರೆ ಎಲ್ಲ ಗ್ರಹಗಳು ಚಲಿಸುತ್ತವೆ,
ಆ ಚಲನೆಯ ಆಧಾರದ ಮೇಲೆ ಭೂಮಿಯಲ್ಲಿರ್ತಕ್ಕಂಥ ಜೀವಿಗಳ ಜೀವನ ಚಲನೆಯಲ್ಲಿ ಇರ್ತದೆ. ಅವು ತಟಸ್ಥ ಆದರೆ ಜೀವನವು ತಟಸ್ಥವಾಗ್ತದೆ. ಇದೊಂದು ಖಗೋಳಶಾಸ್ತ್ರ. ಇದರ ಜೊತೆಗೆ ಮನುಷ್ಯನ ಮನಸ್ಸಿನ ಮೇಲೆ, ಜ್ಯೋತಿಷ್ಯ ಮೇಲೆ, ದಿಸ್ ಮನೋಆಸ್ಟ್ರೋ, ಮನುಷ್ಯನ ಮನಸ್ಸಿನ ಮೇಲೆ ಅಥವಾ ಯಾವುದೇ ಪ್ರಾಣಿಯ ಮನಸ್ಸಿನ ಮೇಲೆ ಈ ಒಂದು ಸೂರ್ಯ ಚಂದ್ರ ಗುರುಗಳ ಚಲನೆ ಇವುಗಳ ಪ್ರಭಾವ ಗಾಳಿಯ ಮೂಲಕ ಅಥವಾ ಮಳೆಯ ನೀರಿನ ಮೂಲಕ ಅದು ಬಂದಾಗ ಅವನ ಮನಸ್ಸಿನಲ್ಲಿ ಆಗುವ ವ್ಯತ್ಯಾಸಗಳು, ಅವನು ವರ್ತಿಸುವ ರೀತಿ, ಇದು ಜ್ಯೋತಿಷ್ಯ. ಇದು ಒಬ್ಬ ವ್ಯಕ್ತಿಯ ಮನಸ್ಸನ್ನು, ಅವನ ಇಂಗಿತವನ್ನು ನಾವು ಕಂಡುಹಿಡಿಯಬಹುದು ಅಂದರೆ ಅವನ ಕುಂಡಲಿಯ ಪ್ರಕಾರ. ಇದೇನಾಗಿದೆ, ನೀವು ಹೇಳಿದಾಗೆ ಇದನ್ನು ಸದುಪಯೋಗಪಡಿಸಿಕೊಳ್ಳುವುದು ಒಂದೆಡೆ, ದುರುಪಯೋಗಪಡಿಸಿಕೊಳ್ಳುವುದು ಒಂದೆಡೆ, ಎರಡೂ ಇಲ್ಲಿ ಅವಕಾಶ ಇದೆ. ನೋಡಿ, ಹಿಂದೆ ನೀವು ಹೇಳಿ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ, ಈ ಜ್ಯೋತಿಷ್ಯ ಶಾಸ್ತ್ರವನ್ನು ವಿಸ್ತಾರಗೊಳಿಸಿದಂಥ ವ್ಯಾಸರ ತಂದೆ ಪರಾಶರ ಮುನಿಗಳಿರಬಹುದು, ಕಾಳಿದಾಸ ಇರಬಹುದು, ಇಂತಹ ನೂರಾರು ಶಾಸ್ತ್ರಜ್ಞರು ಪರಿಣಿತರಿರ್ಬೋದು, ಯಾರೂ ಕೂಡ ಜೀವನದ ಆಸೆಯಿಂದ, ಲಾಭದ ದೃಷ್ಟಿಯಿಂದ ಹಣವನ್ನು ಮಾಡಲಿಕ್ಕೆ ಅಂತ ಈ ಶಾಸ್ತ್ರವನ್ನು ಸೃಷ್ಟಿ ಮಾಡಲೇ ಇಲ್ಲ. ಜ್ಯೋತಿಷ್ಯ ಹೇಳ್ತಾ ಇದ್ದವರು ಯಾವಾಗಲೂ ದ್ರವ್ಯವನ್ನು ತೆಗೆದುಕೊಳ್ತಿರ್ಲಿಲ್ಲ, ತಗೊಳ್ತಾ ಇರಲಿಲ್ಲ. ತಗೋಬೇಕು ಅಂದ್ರೆ ಅವ್ರು ಮಾಡಲಿಲ್ಲ. ಎಲ್ಲೋ ತೆಂಗಿನಕಾಯಿ ಏನೋ ಒಂದು ಆ ಥರದ್ದು, ಒಂದು ಅದಕ್ಕೆ ಒಂದು ದಕ್ಷಿಣೆ ಫಲರೂಪದಲ್ಲಿ, ಹಾಂ ಫಲರೂಪದಲ್ಲಿ ಇದ್ದಿತ್ತು. ರಾಜ ಮಹಾರಾಜರುಗಳು ಅವರಿಗೆ ಗೋವುಗಳನ್ನು ಕೊಡೋದಾಗಬಹುದು ಅಥವಾ ಜಮೀನನ್ನು ಕೊಡೋದಾಗಬಹುದು, ಈ ಥರ ಒಂದು ಅಂದರೆ ದಾನದ ರೂಪದಲ್ಲಿ ಇತ್ತು. ಸರಿ, ಈ ಕಾಲಕ್ರಮೇಣ ಯಾವಾಗ ಈ ರೂಪಾಯಿಗಳು ಕಾಸುಗಳು ಯಾವಾಗ ಪರಿಚಯವಾದ ಮೇಲೆ ಈ ವಸ್ತುಗಳ ಕೊಡುವಿಕೆ ಕಡಿಮೆ ಆದ ಮೇಲೆ ಅಲ್ಲ, ವಿಕ್ರಯದಲ್ಲೂ ಹಾಗೆ ಆಗಿದೆ, ಹಾಗೆ ಆಗಿದೆ. ಆಗ ದಕ್ಷಿಣೆ ಅಂತ ಒಂದು ಪದ ಬಂತು. ಬರಲಿ ಬರಲಿ, ಆದರೆ ಅದಕ್ಕಾಗಿಯೇ ಜ್ಯೋತಿಷ್ಯವನ್ನು ಬಳಸೋದಿದೆಯಲ್ಲ. ಹೌದು, ಅದು ಈ ಟಿ ವಿ ಜ್ಯೋತಿಷ್ಯಗಳು ಮಾಡಿದ್ದು. ಸರ್, ಜ್ಯೋತಿಷ್ಯ ಹೇಳ ನಾನು ಕರೆಕ್ಟಾಗಿ, ಜ್ಯೋತಿಷ್ಯ ಜೀವಿಸುವ ಉದ್ಯಮ ಅಲ್ಲವೇ ಅಲ್ಲ ಸರ್, ಅದು ಉದ್ಯಮ ಅಲ್ಲೇ ಅಲ್ಲ. ಅದು ಒಂದು ಸೇವಾ ಮನೋಭಾವ, ತುಂಬ ಕತ್ತಲೆಯ ಮೂಡಿನಲ್ಲಿ ಕೂತ್ಕೊಂಡು ಎಲ್ಲೆಲ್ಲೋ ಹೋಗ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು, ಇಲ್ಲಪ್ಪ ನೀನು ಹೋಗ್ತಿರೋ ಸರಿಯಲ್ಲ, ನೀನು ಹೀಗೆ ಹೋಗಬೇಕು, ನಿನ್ನ ಕುಂಡಲಿಯಲ್ಲಿ ಈ ಥರ ಇದೆ, ನಿನ್ನ ತಪ್ಪಿಲ್ಲ ಇದರಲ್ಲಿ, ಹೀಗೆ ಹೋಗು ಅಂತ ಹೇಳ್ಬೋದು ಕೂರಿಸಿಕೊಂಡು. ಅದಕ್ಕೆ ತಕ್ಕಂತೆ ನಿನಗೇನಾದರೂ ಜೀವನೋಪಾಯನಕ್ಕೆ ಅವಶ್ಯಕತೆ ಇದ್ದಲ್ಲಿ ನೀನು ಕೊಟ್ಟಷ್ಟು ಕೊಡಪ್ಪ ನಿನ್ನ ದಕ್ಷಿಣೆ ಅಂತ ಕೇಳ್ಬೋದು. ಇಸ್ ಫೈನಲ್ ಫೈನಲ್, ಇದು ನಾವು ನಿಗದಿಪಡಿಸೋಂಗಿಲ್ಲ. ನೀವು ಇಷ್ಟು ಕೊಡಿ, ಇಷ್ಟಕ್ಕೆ ಇಷ್ಟು ದುಡ್ಡು, ಹಿಂಗೆ ಹೇಳಿದ್ರೆ ಇಷ್ಟು ದುಡ್ಡು. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಇತ್ತೀಚೆಗೆ ನಾನು ಟಿ ವಿಗಳಲ್ಲಿ ಕೆಲವು ನನ್ನ ಹತ್ರ ಬಂದು ಪ್ರೊಡಿಕ್ಷನಲ್ಲಿ ಹೇಳಿದ್ರು, ಸರ್ ನಾವು ಯಾರಿಗೋ ಫೋನ್ ಮಾಡಿದ್ವಿ, ಒಂದು ಪ್ರಶ್ನೆಗೆ 3,000 ಅಂತೆ ಅಂತ. ಒಂದು ಪ್ರಶ್ನೆಗೆ 3,000, ಮದುವೆ ಆಗುತ್ತಾ ಇಲ್ವಾ 3,000, ಕೆಲಸ ಸಿಗುತ್ತಾ ಇಲ್ವಾ 3,000, ಅಂದರೆ ನೀವು 5 ಪ್ರಶ್ನೆ ಅಂದರೆ 15,000 ರೂಪಾಯಿ ಇಟ್ಕೊಂಡು ಹೇಗೆ ಒಬ್ಬ ಬಡವನಿಗೆ 5 ಪ್ರಶ್ನೆ ಇದ್ದರೆ, ಒಬ್ಬ ಕೂಲಿ ಮಾಡೋನಿಗೆ ಅವ್ನು ಪ್ರಶ್ನೆನೇ ಕೇಳೋಂಗಿಲ್ಲ. ಹಾಗೆಯೇ ಪಾಪ ಅವನ ಜೀವನವನ್ನು ಸವಿಸಿ ಅವನ ಜೀವನ ಅಂತ್ಯಗೊಳಿಸ್ಕೊಳ್ಬೇಕಾಗ್ತದೆ. ಈ ರೀತಿಯ ಒಂದು ವ್ಯಾಪಾರಿ ಮನೋಭಾವ ಇದರಲ್ಲಿ ಬಂದರೆ ಸ್ವಲ್ಪ ಇವರಿಗೆ ಜ್ಯೋತಿಷ್ಯವನ್ನು ಕೇಳಬೇಕು ಅಂದರೆ ಈಗ ಕಷ್ಟ ಆಗ್ತದೆ ಒಂದು. ಆಮೇಲೆ ಇನ್ನೊಂದು ನಾವು ರೀತಿಯಲ್ಲಿ ಯೋಚನೆ ಮಾಡಿದವಾಗ ಇದೊಂದು ರೀತಿ ಏನಂತಾರೆ ಅಂತಂದರೆ ಮಾರ್ಗದರ್ಶಕನ ಕೆಲಸ. ಈಗ ನೋಡಿ, ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಿಮಗೆ ಯಾರೋ ಒಬ್ಬ ಬಂದು ಬೈತಾನೆ, ಬೈದವಾಗ ನಿಮಗೆ ಬೇಜಾರಾಗುತ್ತೆ, ನಿಮ್ಮ ಜೀವನನೇ ಬೇಡ ಇನ್ನು, ನನಗೆ ಹಿಂಗೆ ಬೈದ್ಬಿಟ್ಟ, ಅವಮಾನ ಆಯಿತು, ನಾನು ಏನಾರ ಮಾಡ್ಕೊಂಬಿಡಬೇಕು ಅಂತ. ಅವನಿಗೆ ಬೈಯೋದಕ್ಕೆ ಅವನ ಗ್ರಹಗಳ ಕುಂಡಲಿ ಅವನ ಮನಸ್ಥಿತಿ ಆಗಿ ಮಾಡಿಸುತ್ತೆ. ನಿಮಗೆ ಬೈಗುಳಗಳು ತಗೊಳ್ಳೋದಕ್ಕೆ ನಿಮ್ಮ ಕುಂಡಲಿಯಲ್ಲಿರುವ ಗ್ರಹಗಳು ಆ ಸ್ಥಿತಿ ಆ ಸಂದರ್ಭಕ್ಕೆ ಹಂಗೆ ಮಾಡಿಸಿರ್ತವೆ. ಮತ್ತೆ ಅದು ಸರಿ ಹೋಗ್ತದೆ, ಮತ್ತೆ ಸರಿ ಹೋಗುತ್ತೆ ಅನ್ನೋದು ವ್ಯಕ್ತಿ ಗೊತ್ತಿರಲ್ಲ. ನಮ್ಮಲ್ಲಿ ದಶಾಭುಕ್ತಿ ಅಂತ ಹೇಳ್ತೀವಿ ಅದನ್ನು. 120 ವರ್ಷಕ್ಕೆ 9 ಗ್ರಹಗಳ ದಶಾಭುಕ್ತಿ, 16 ವರ್ಷ, 20 ವರ್ಷ, 9 ವರ್ಷ, 7 ವರ್ಷ, ಈ ಥರ ಬರ್ತಾ ಹೋಗುತ್ತೆ. ನಿಮ್ಗೆ ಆ ದಶಾಭುಕ್ತಿ ಚೇಂಜ್ ಆದ ಕೂಡಲೇ ಮನುಷ್ಯನ ಜೀವನ ಚೇಂಜ್ ಆಗುತ್ತೆ. ಅದನ್ನು ಈ ನಾವು ಜ್ಯೋತಿಷಿಗಳಾದ ನಾವು, ಇಲ್ಲಪ್ಪ ಇದಾದಮೇಲೆ ನಿಮ್ಗೆ ಒಳ್ಳೆ ದಿನಗಳಿದೆ, ಅಲ್ಲಿವರೆಗೂ ನಿನ್ನ ಕಾಯಿ, ಸಮೃದ್ಧವಾದ ಜೀವನ ನಿನಗಿದೆ ಅಂತ ಹೇಳಬೇಕು. ಆ ಸಂದರ್ಭವನ್ನು ಬಳಸಿಕೊಂಡು ಇನ್ನು ಮುಂದೆ ಇವನು ಒಳ್ಳೆಯದಾಗುತ್ತೆ ಅಂತ ಗೊತ್ತಾಗಿ ಆ ಒಳ್ಳೆಯದಾಗೋ ದಿನವನ್ನೇ ನಾವು ಆಧಾರವಾಗಿ ಇಟ್ಕೊಂಡು ಒಂದಿಷ್ಟು ನಿನಗೆ ನಮಗೆ ಶಾಂತಿ ಪೂಜೆ ಮಾಡಿಸ್ತಿಷ್ಟು ದುಡ್ಡು ಕೊಡು, ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅದು ಹೇಗಿದ್ರೂ ಒಳ್ಳೆಯದಾಗ್ತದೆ ಅಲ್ಲ. ಆಮೇಲೆಲ್ಲ ಇವ್ರದ್ದು ಸಂಘಟನಾತ್ಮಕ ಶಕ್ತಿ, ಈಗ
ಜ್ಯೋತಿಷ ನೋಡೋದು ಒಂದು, ಆಮೇಲೆ ಅದಕ್ಕಿರುವ ಸಮಸ್ಯೆ ಒಂದು, ಸಮಸ್ಯೆಗೆ ಪರಿಹಾರ ಬೇರೆ. ಇದೆಲ್ಲದಕ್ಕೂ ಒಂದೊಂದು ಜನಗಳಿರ್ತಾರೆ, ಇವರಿಗೆ ದೇವಸ್ಥಾನಗಳಿರ್ತವೆ, ಭಟ್ರಿರ್ತಾರೆ, ಇದೆಲ್ಲ ಇಂಟರ್ಲಿಂಕು. ಏನು ಮಾಡೋಕ್ಕಾಗಲ್ಲ, ಹಂಗೆ ವ್ಯಾಪಾರ ಆಗಿಬಿಟ್ಟಿದೆ ಸರ್. ಆವಾಗ ನಾನು ಹೇಳ್ತಾ ಇರೋದು ಅದು ಬಿಡಿ, ನಾನು ಈಗ ಒಬ್ಬ ಜ್ಯೋತಿಷಿಯಾಗಿ ಮಾತಾಡಲಿಲ್ಲ ಇಲ್ಲಿವರೆಗೆ, ನಾನು ನಿಮ್ಮ ಥರ ನಾನು ಜ್ಯೋತಿಷಿ ಆಗಿಂತ ಮುಂಚೆ ಏನೇನು ನೋಡಿದ್ದೆ ನಾನು ಅದರ ಅನುಭವಗಳನ್ನು ನಿಮಗೆ ಹೇಳಿದೆ. ಸೊ ಆ ರೀತಿ ಮಾಡೋರು ಮಾಡ್ಕೋತಾರೆ, ಕರೆಕ್ಟಾಗಿಲ್ಲ, ಇದೊಂದು ಸಾತ್ವಿಕವಾದಂಥ ಉದ್ಯಮ, ನಾವು ಇದನ್ನು ಆಸೆ ಪಡಬಾರ್ದು ಅನ್ನೋಂಥವ್ರು ಇದ್ದಾರೆ. ಅವ್ರು ಬೆಳಕಿಗೆ ಬರಲ್ಲ, ಅವ್ರು ಪ್ರಚಾರಕ್ಕೆ ಬರಲ್ಲ, ಯಾಕಂದ್ರೆ ಅವ್ರು ಪ್ರಚಾರ ಬಯಸಲ್ಲ. ಇವತ್ತು ಬೆಳಗಿಂದ ಸಂಜೆವರೆಗೂ ನೂರಾರು ಜನಕ್ಕೆ ಜ್ಯೋತಿಷ ಹೇಳಿ ಅವ್ರು ಕೊಟ್ಟಷ್ಟು ಇಸ್ಕೊಂಡು ಏನು ಇಟ್ಟೋಗ್ತಾರೆ ಇಟ್ಟೋಗಿ ಅನ್ನೋಂಥವ್ರು ತುಂಬ ಜನ ಇದ್ದಾರೆ ಸರ್ ಜ್ಯೋತಿಷಿಗಳು. ಆದರೆ ಅವ್ರ ಹತ್ರಕ್ಕೆ ಹೋಗಬೇಕು ಅಂತ ಯಾರಿಗೂ ಗೊತ್ತಿಲ್ಲ, ಅವರೆಲ್ಲೂ ಬೋರ್ಡ್ ಹಾಕಲ್ಲ. ಅವ್ರು ಹಾಗೆ ಒಂದಿಷ್ಟು ವರ್ಷ ಬರೀ ಊಟಕ್ಕೋಸ್ಕರ ಜೀವನ ಮಾಡಿಕೊಂಡು ಜೀವನವನ್ನು ಸಂತೃಪ್ತಿಯಾಗಿ ಕಳೆದು ನೆಮ್ಮದಿಯಾಗಿ ಅವರ ವೃತ್ತಿ ಜೀವನದ ಅಂತ್ಯವನ್ನು ಕಂಡವರಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ನಾನು ಹೇಳೋದು ನಿಮ್ಮ ಒಂದು ಪ್ರಶ್ನೆ, ಒಬ್ಬ ಹಾಸ್ಯ ನಟ ನೀವು ಯಾಕೆ ಇದಕ್ಕೆ ಬಂದ್ರಿ? ಹೌದು, ಯಾಕಂದರೆ ನೀವು ಈಗ ನೀವು ಕಲಾವಿದರು ಒಂದು ಕೂಡಲೇ ನೀವು ಮೌಢ್ಯವನ್ನು ನಂಬಬೇಡಿ ಅಂತ ಹೇಳೋರು ಅಲ್ವಾ, ಜನರಲ್ಲಿ ಸ್ವಲ್ಪ ಏನೋ ಒಂದು ಜಾಗೃತಿಯನ್ನು ಬಿಂಬಿಸ್ತಕ್ಕಂಥವ್ರು. ನೀವು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದ ಉದ್ದೇಶ ಏನು ಅಂತ ನಿಮ್ಮ ಪ್ರಶ್ನೆ. ಇದು ಬೇರೆ ಈಗಾಗಲೇ ಸುಮಾರು ಜನಕ್ಕೆ ಗೊತ್ತಿರೋರಿಗೂ ಪ್ರಶ್ನೆ ಇರ್ಬೋದು, ಏನು ನಾಗರಾಜಕೋಟೆಗೆ ಚಲನಚಿತ್ರಗಳಲ್ಲಿ ಅಥವಾ ಅವಕಾಶ ಕಡಿಮೆ ಆಯಿತು ಅಂತ ಇದು ಸುಲಭವಾದ ಮಾರ್ಗ ಅಂತ ಆಯ್ಕೆ ಮಾಡ್ಕೊಂಬಿಟ್ರಾ, ಒಂದು ಪ್ರಶ್ನೆ ಇರ್ಬೋದು. ಅಲ್ಲ, ಅದೇ ಪ್ರಶ್ನೆಯೇ ತುಂಬ ಜನಕ್ಕೆ ಕಾಡ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಅದು ಇದೆ ಕಾಡ್ತಿರುತ್ತೆ, ನನಗೆ ಗೊತ್ತದು. ಅದು ಬೇರೆಯವ್ರಿಗೆ ಕಾಡದೇ ಇದ್ದರೂ ನಿಮ್ಮ ಸಹಪಾಠಿಗಳಿಗಂತೂ ಕಾಡ್ತದೆ, ಅದ್ಭುತವಾಗಿ ಕಾಡ್ತಿರ, ಅದು ಗೊತ್ತು ನನಗೆ. ಆದರೆ ನಾನು ಈ ಒಂದು ವೃತ್ತಿಯನ್ನು ಅಥವಾ ಹವ್ಯಾಸವನ್ನು ಅಥವಾ ಸಂಶೋಧನೆಯನ್ನು ಮೂರು ಮಿಕ್ಸ್ ಮಾಡ್ಕೊಳ್ಳೋಣ ತಗೊಂಡಿದ್ದಕ್ಕೆ ಕಾರಣಗಳು ಬೇರೆ 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 ಇದೆ ಸರ್ ಕಾರಣ. ಮೊದಲನೆಯ ಕಾರಣ, ಇವರು ಮೈಸೂರಿನ ರಂಗಶೆಟ್ಟರ ಗುರುಗಳು. ಒಂದು 20 ವರ್ಷಗಳ ಹಿಂದೆ ಎಲ್ಲೋ ಒಂದು ಕಡೆ ಅಚಾನಕ್ಕಾಗಿ ಭೇಟಿಯಾಗಿ ನನ್ನ ಮುಖವನ್ನು ನೋಡಿ ನಿಮಗೆ 35 ವರ್ಷದ ನಂತರ ನಿನ್ನ ಜೀವನದಲ್ಲಿ ತಿರುವುಗಳಿದೆ ಅಂತ ಹೇಳ್ತಾರೆ. ನನಗೆ ಅಲ್ಲಿವರೆಗೂ ಜ್ಯೋತಿಷ ನಂಬಿಕೆ ಗೊತ್ತಿಲ್ಲ ನನಗೆ. ಮತ್ತೆ ಅವ್ರು ಬೆನ್ನು ಬೀಳ್ತೀನಿ, ಸರಿ ಯಾಕಾಗಿ ಹೇಳಿದ್ರಿ ಅಂತ. ನಿಮ್ಮ ಕೆಲವರದ ಮುಖಶಾಸ್ತ್ರ ಅಂತ ಹೇಳ್ತೀವಿ, ಕೆಲವ್ರ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇದು ಡೀಟೇಲ್ ಬೇಕಲ್ಲ ಸರ್ ಅಂತೀನಿ, ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಕೊಡಿ, ನಾನು ಲೆಕ್ಕ ಕೇಳ್ತೀನಿ ಅಂತಾರೆ. ನಾನು ಕಷ್ಟಪಟ್ಟು ಡೇಟ್ ಆಫ್ ಬರ್ತ್ ಎಲ್ಲ ಹುಡುಕಿ ಅವ್ರಿಗೆ ಕೊಡ್ತೀನಿ. ಒಂದು ವಾರಕ್ಕೆ ನನ್ನ ಜಾತಕ ಬರ್ಕೊಂಡು ಬರ್ತಾರೆ. ಇವ್ರ ಜಾತಕವನ್ನು ಬರ್ಕೊಂಡು ಬಂದಾಗ ನಾನು ಮುದ್ರಣಾಲಯ ಉದ್ಯಮ ಮಾಡ್ತಾ ಇರ್ತೀನಿ, ಸ್ವಂತ ಪ್ರೆಸ್ ಇಟ್ಟಿರ್ತೀನಿ. ನಮ್ಮ ಪ್ರೆಸ್ಗೆ ಬರ್ತಾರೆ ಬರ್ಕೊಂಡು. ಎಷ್ಟು ಸರಳವಾದ ಜ್ಯೋತಿಷಿ ಅಂದರೆ ಮೈಸೂರಿಂದ ಜಾತಕ ಬರ್ಕೊಂಡು ನಾನಿರೋ ಜಾಗಕ್ಕೆ ಬರ್ತಾರೆ ಸರ್, ಚನ್ನರಾಯಪಟ್ಟಣಕ್ಕೆ. ಚನ್ನರಾಯಪಟ್ಟಣಕ್ಕೆ ಕಲಾವಿದ ಅನ್ನೋ ಒಂದು ಅಭಿಮಾನ ಇರ್ಬೋದು ಅಥವಾ ಸರಳತೆ ಇರ್ಬೋದು. ಅಲ್ಲಿಂದ ಪ್ರೆಸ್ಸಿಂದ ಒಂದು ಹೋಟ್ಲ್ ಕಾಫಿ ಕುಡಿಯೋಕ್ಕೆ ಹೋಗ್ತಾ ಅಲ್ಲಿ ಡಿಸ್ಕಸ್ ಮಾಡೋಕ್ಕೆ ಹೋಗ್ತೀವಿ ಜಾತಕದ ಬಗ್ಗೆ. ಅಲ್ಲಿ ಹೇಳ್ತಾ ಹೋಗ್ತಾರೆ, ಎಲ್ಲವೂ ಸತ್ಯಕ್ಕೆ ತುಂಬ ಸಮೀಪವಾಗಿರ್ತದೆ. ಹೋಗಲಿ, ಅವ್ರು ದುಡ್ಡು ಮಾಡೋಕ್ಕೆ ಬಂದಿದ್ದಾರಾ? ಇಲ್ಲ, ದುಡ್ಡು ಇಸ್ಕೊಳ್ಳೋಕ್ಕೆ ಬಂದಿಲ್ಲ ಪಾಪ ಅವರು. ಆಮೇಲೆ ಎಲ್ಲೋ ಒಂದು ಕಡೆ ಲಾಸ್ಟಿಗೆ ಬಂದಾಗ, ನೀವೀಗೇನು ಮಾಡ್ತಾ ಇದ್ದೀರಲ್ಲ ಮುದ್ರಣ ಉದ್ಯಮ ಟೆಂಪರರಿ, ನೀವು ಜೀವನವನ್ನು ಕಂಡುಕೊಳ್ಳುವುದು ಕಲೆಯಲ್ಲೇ ಅಂತಂದು ಡೈಲಾಗ್ ಹೇಳ್ತಾರೆ. ನನಗವಾಗ ಆ ಸಂದರ್ಭಕ್ಕೆ ಅವ್ರ ಮೇಲೆ ನಂಬಿಕೆ ಹೋಗ್ತದೆ. ತುಂಬ ಬ್ಯುಸಿಯಾಗಿ ನಡೀತಾ ಇದೆ ಪ್ರೆಸ್, ಕಸ್ಟಮರ್ಸ್ ವೆಯ್ಟಿಂಗಲ್ಲಿದ್ದಾರೆ ನಾಗರಾಜ್ ಕೋಟೆ ಹತ್ರ ಪ್ರಿಂಟ್ ಮಾಡಿಸ್ಬೇಕಂತ. ಇವರೇನು ಈ ಥರ ಹೇಳಿಬಿಟ್ರಲ್ಲ, ಕಷ್ಟಪಟ್ಟು ಪ್ರೆಸ್ ಇಟ್ಟಿದ್ದೀನಿ. ನಾನು ಸುಮ್ಮನೆ ಆಗ್ಬಿಡ್ತೀನಿ, ಅವಾಗ 50 100 ಆ ಕಾಲಕ್ಕೆ ಕೊಟ್ಟು ಕಳಿಸ್ತೀನಿ, ಜ್ಯೋತಿಷ ಇದ್ದಂಗೆ ಸರಿ ಇಲ್ಲ ಜ್ಯೋತಿಷ ಏನೇನೋ ಹೇಳಿಬಿಟ್ರು. ಅವರ ಹೇಳಿ ಹೋದಂಥ 5-6 ವರ್ಷಕ್ಕೇ ನಿಮಗಾಗಲೇ ಹೇಳಿದೆ ನಾನು, ಲೆಟರ್ ಪ್ರೆಸ್ ಹೋಗ್ತದೆ, ಹೊಸ ಡಿಜಿಟೀಕರಣ ಬರ್ತದೆ, ನನ್ನ ಕೈಲಿ ಅದು ಹಾಕೋಕೆ ದುಡ್ಡಿಲ್ಲ ಅಂಥೇಳಿ ಬೆಂಗಳೂರಿಗೆ ಬರ್ತೀನಿ ಅಂತ ನಿಮ್ಗೆ ಹೇಳಿದೆ. ಆವಾಗ ನೆನಪಾಗ್ತಾರೆ ರಂಗಶೆಟ್ಟರು, ಹೇಗೆ ಹೇಳಿದ್ರಿ ಟೆಂಪ್ರವರಿ ಅಂತ. ಅಷ್ಟೊಂದು ಪವರ್ ಇದೆಯಾ ಜ್ಯೋತಿಷ್ಯಕ್ಕೆ? ಇಲ್ಲ, ಇದೇನೋ ಇದೆ ಇದರೊಳಗಡೆ. ನನಗವಾಗ ತಲೆ ಕೆಡುತ್ತೆ, 5-6 ವರ್ಷಗಳ ಹಿಂದೆ ಇದು ಟೆಂಪ್ರವರಿ, ನೀವು ಕಾಲೇಜ್ ಜೀವನ ಅಲ್ಲೇನೆ ಅಂತ ಯಾವ ಧೈರ್ಯದ ಮೇಲೆ ಹೇಳೋಕ್ಕೆ ಸಾಧ್ಯ ಒಬ್ಬ ವ್ಯಕ್ತಿ? ಆವಾಗ ಅವ್ರನ್ನ ಬೆನ್ನು ಹಿಡಿತೀನಿ ನಾನು, ಬೆನ್ನು ಟಕ್ ಅಂತ ಮತ್ತೆ ವಾಪಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಶುರು ಮಾಡ್ತೀನಿ. ಅಲ್ಲಿಂದ ಈ ಜ್ಯೋತಿಷ್ಯ ಶಾಸ್ತ್ರದ ಭಕ್ತನಾಗ್ತೀನಿ. ಅಲ್ಲಿಂದ ನಮ್ಮ ಮಕ್ಕಳು ಜಾತಕ ಬರೆಸ್ತೀನಿ, ಮಿಸ್ಸಸ್ ಬರೆಸ್ತೀನಿ ಅವ್ರ ಹತ್ರ. ಆಮೇಲೆ ಅವ್ರು ಏನೇನು ಬರೆದಿದ್ದರು ಹಿಂದೆ, ನಾನು 8ನೇ ಇಸ್ವಿಲಿ ನಾಟಕಕ್ಕೆ ಬಂದೆ, 8ನೇ ಇಸ್ವಿ ಸ್ಟೇಜ್ ಹತ್ತದೆ, ಇಲ್ಲಿಂದ ಎಲ್ಲ ಬರೆದಿತ್ತು ಸರ್ ಡೀಟೇಲ್. ಒಂಥರ ಅವ್ರಿಗೆ ನಾನು ಶಿಷ್ಯನೇ ಆಗಿಬಿಡ್ತೀನಿ. ಆವಾಗ ನನ್ನ ಅಂದಾಜು 99.
99 2000 ಯಾರು ನನಗೆ ಸಿಗ್ತಾರೆ, ಯಾರು ನೋವಿನಲ್ಲಿದ್ದಾರೆ ಅವ್ರು ಪರಿಚಯ ಮಾಡಿಸೋದು, ಮೈಸೂರಿಗೆ ಹೋಗಿ ಬೇಗ ಹೋಗಿ ಅಂತ ಹೇಳೋದು, ಅವ್ರು ನನಗೆ ಥ್ಯಾಂಕ್ಸ್ ಹೇಳೋದು, ಎಲ್ಲಿ ಶೂಟಿಂಗಲ್ಲಿ ಹೋಗ್ತೀನಿ, ಯಾವ ನಟನಟಿಯರು ಸಿಗ್ತಾರೆ ಅವ್ರ ಸಮಸ್ಯೆಗಳು ಇಲ್ಲ ಅವ್ರು ಮೀಟ್ ಮಾಡಿ ಅಂತ ಹೇಳೋದು, ಅವ್ರು ನನಗೆ ಥ್ಯಾಂಕ್ಸ್ ಹೇಳೋದು ಕೊಟ್ಟೆ ಅವರು. ಅದು ಬೆಳೆದು 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 2019 ಹೊತ್ತಿಗೆ ಬೆಂಗಳೂರಲ್ಲಿ ನಮ್ಮನೇ ಆಫೀಸ್ ಆಗಿಬಿಟ್ಟಿರುತ್ತೆ. ಅವರೆಲ್ಲ ಹೋದಲ್ಲಿ ಇವ್ರ ಹತ್ರ ನಾನು ಡಿಸ್ಕಸ್ ಕಲಿತಾ ಕೂತ್ಕೊಳ್ಳೋದು, ಸರಿ ಅವ್ರಿಗೆ ಯಾಕೆ ಹಾಗೆ ಹೇಳಿದ್ರಿ, ಆ ಗ್ರಹ ಹೇಗೆ ಈ ಗ್ರಹ ಹೇಗೆ. ಇದು ಕೇಳ್ತಾ ಕೇಳ್ತಾ 2009 10 ವರ್ಷದಿಂದ ಹೆಚ್ಚಿಗೆ ಮುಕ್ಕಾಲು ಭಾಗ ಕಲ್ತುಬಿಟ್ಟಿರ್ತೀನಿ ಅವ್ರ ಜೊತೆ. ಅದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಡುತ್ತೆ, ಪುಸ್ತಕಗಳು ತರೋದು, ಅಧ್ಯಯನ ಮಾಡೋದು, ಅವ್ರು ಹೇಳಿದ್ದೆ ಹಾಗೆ ಇವ್ರು ಹೇಳಿದ್ದೆ ಹಾಗೆ. ಆದರೆ ಇಂಡಸ್ಟ್ರಿಯಲ್ಲೂ ನಾನು ಹೇಳ್ತಿರಲ್ಲ ಅಧ್ಯಯನ ಮಾಡ್ತಿರೋ ವಿಷಯನ, ಯಾಕೆಂದರೆ ಈ ಕಾರಣಕ್ಕೆ ಎಲ್ಲ ಆಡ್ಕೋಬೋದೇನೋ, ಇವ್ರಿಗೆ ಆಗಬೇಕು ಅನ್ನೋದು ಇದೇನೋ. ಆಮೇಲೆ ಕೆಲವರು ಇದ್ದಾರೆ ಈ ಜ್ಯೋತಿಷಿಗಳು ಒಂದು ಕೂಡಲೇ ಅವ್ರ ಹತ್ರ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕೆ ನೋಡ್ತಾರೆ, ಅದೊಂದಿದೆ. ಒಂದು ಇವರೆಲ್ಲಿ ಪದೇ ಪದೇ ಬನ್ನಿ ಬನ್ನಿ ಅಂತ ತಲೆ ತಿಂತಾರೋ ಅಂತ ಒಂದು ಕಾರಣ. ಇನ್ನೊಂದು ನನ್ನ ಡೀಟೇಲ್ ಜಾಸ್ತಿ ಗೊತ್ತಾಗ್ಬಿಟ್ರೆ ನನ್ನ ಇದೆಲ್ಲ ಇವ್ರಿಗೆ ಯಾಕೆ ಪರ್ಸ್ನಲೈಸ್ ಗೊತ್ತಾಗ್ಬಿಡುತ್ತೆ ಅಂದರೆ ಎರಡು ಕಾರಣಕ್ಕೆ. ಬಟ್ ಎರಡೂ ಭಾವನೆ ಜ್ಯೋತಿಷಿಗಳಲ್ಲಿರಲ್ಲ, ಅದು ಗೊತ್ತಿರಲ್ಲ, ಅದು ಬಂದ್ಬಿಡ್ಬೋದೇನಂತ ನಾನು ಎಲ್ಲೂ ಹೇಳ್ತಾ ಇರಲಿಲ್ಲ. ನನ್ನ ಪಾಡಿಗೆ ನಾನು ಆ್ಯಕ್ಟ್ ಮಾಡಿಕೊಂಡು ಇರ್ತಿದ್ದೆ. ನಿಮ್ಗೆ ಆವಾಗಲೇ ಹೇಳಿದೆ 2012 13 ಬಣ್ಣ ಇದು ಮುಗೀತು, ಬಾನಾಡಿ ಮುಗೀತು, ಬಣ್ಣ ಒಂದು ಹಂತಕ್ಕೆ ಬಂತು. 15-16 ಈ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ, ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ಇಲ್ಲಿ ಚಿತ್ರರಂಗ ಮತ್ತು ಇದು ಕೂಡ ಏನೋ ವ್ಯತ್ಯಾಸ ಆಗ್ತಾ ಹೋಗುತ್ತೆ. 17 ಮಗನ ಮದುವೆ ಆಗುತ್ತೆ. ನನಗೆ ವಾಟ್ ನೆಕ್ಸ್ಟ್ ಅಂತ ನಿಮ್ಮ 3-4 ಸರಿ ಹೇಳಿದ್ನಲ್ಲ, ಬಲವಾದ ವಾಟ್ ನೆಕ್ಸ್ಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ನು ಮುಂದಕ್ಕೆ ನನಗೆ ಜೀವನವೇ ಕಷ್ಟ. ಒಂದು ಹಂತಕ್ಕೆ ಬೆಳೆದ ಮೇಲೆ ಇದೆಯಲ್ಲ ಸರ್, ನಾವು ಅಲ್ಲಿ ಇಳಿದ್ವಿ ಅಂದ್ಬಿಟ್ಟು ನಾವೆಲ್ಲೋ ಹೋಗಿ ಸಣ್ಣ ಸಣ್ಣ ಪಾತ್ರಗಳು ಮಾಡೋಕ್ಕಾಗಲ್ಲ, ದೊಡ್ಡ ಪಾತ್ರ ನನಗೇ ಕೊಡಿ ಅಂತ ಕೇಳೋಕ್ಕಾಗಲ್ಲ, ಅವರಿಷ್ಟ ಆಗಿರುತ್ತೆ. ಇಷ್ಟು ಬೆಳೆದ ಮೇಲೆ ನಾನು ಬೇರೆ ಕೆಲಸ ಮಾಡೋಕ್ಕಾಗಲ್ಲ, ವಾಪಸ್ ಊರಿಗೆ ಹೋಗೋಕ್ಕಾಗಲ್ಲ. ನಿಜವಾಗಿ ನನ್ನ ಮನಸ್ಸಿಗೆ ಬರುತ್ತೆ ಇದು ತುಂಬ ಮಿತಿ ಮೀರಿಬಿಟ್ರೆ ನಾನು ಜನರ ಕಣ್ಣಿನಿಂದ ನಾಪತ್ತೆ ಆಗಬೇಕಾಗ್ತದ ಅಂತ. ಎಲ್ಲಾದರೂ ಕಾಣದವ್ರಿಗೆ ಹೋಗಿ ನಾನು ಇದ್ಬಿಡ್ಬೇಕಾ, ಹೇಗಿರೋದು ಕೆಲಸ ಇಲ್ಲದೆ. ಆವಾಗ ನಿಮ್ಗೆ ಗೊತ್ತಿರಲಿ, ಅಷ್ಟು ಜ್ಯೋತಿಷ್ಯ ಕಲ್ತಿದ್ರೂ ಕೂಡ ನಾನೊಬ್ಬ ಜ್ಯೋತಿಷಿಗಳ ಹತ್ರ ಹೋಗ್ತೀನಿ ಸರ್, ಜೋಶಿ ಅಂತೇಳಿ ಇಲ್ಲೇ ನಮ್ಮ ಪೂರ್ಣಪದ್ನ ಲೇಔಟ್ನಲ್ಲಿ ಇದ್ದಾರೆ, ಅವ್ರ ಹತ್ರ ಹೋಗಿ ನಾನು ನೋವು ಹೇಳ್ಕೊಂಬಿಡ್ತೀನಿ. ಸರ್ ನಂಗೆ ತುಂಬ ಕಾಡ್ತಾ ಇದೆ ಸರ್, ಅಭದ್ರತೆ ಕಾಡ್ತಾ ಇದೆ, ಹೀಗಾಗ್ತಿದೆ, ಸಿನಿಮಾ ರಂಗ ಹಿಂಗಾಯಿತು, ಬಣ್ಣ ಹಿಂಗಾಯಿತು, ನನಗೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವರು ಜ್ಯೋತಿಷಿಗಳಾದರೂ ಕೂಡ ಒಂದೇ ಒಂದು ಮಾತು ಹೇಳ್ತಾರೆ, ಕೋಟೆಯವರೇ ನಿಮ್ಮ ಮನಸ್ಸಿನ ನೋವು ನಂಗೆ ಅರ್ಥ ಆಗ್ತದೆ. ಒಂದು ಪೂಜೆ ಹೇಳ್ತೀನಿ, ಯಾರ ಹತ್ರ ಮಾಡಿಸೋದಲ್ಲ, ನೀವೇ ಮಾಡೋದು. 48 ಒಂದೂ ದಿನ ತಪ್ಪದೆ ಬೆಳಗ್ಗೆ 5:30-6 ಅಳಗಂಟೆ ಒಳಗಡೆ ಅಶ್ವತ್ ವೃಕ್ಷವನ್ನು ಪ್ರದಕ್ಷಿಣೆ ಹಾಕಿ ಗುರುವನ್ನು ನೆನೆಯುತ್ತ. ಒಂದು ದಿನ ಮಿಸ್ ಆಗೋಂಗಿಲ್ಲ, 20 ಬಂದು ಮಿಸ್ ಆರು ಮತ್ತೆ ಮೊದಲಿಂದ 40 ಮಿಸ್ ಆರು, 48 ಹೊರಗಡೆ ಹೋಗಬಾರ್ದು. ಈ ಥರದ್ದೊಂದು ಹೇಳ್ತಾರೆ, ನೀವು ಮಾಡಿ ನಿಮ್ಮ ದಾರಿ ದೇವರು ತೋರಿಸ್ತಾನೆ ಅಂತಾರೆ, ಅವ್ರು ಹೇಳಲ್ಲ. ಅದನ್ನು ತುಂಬ ನಂಬಿಕೆಯಿಂದ ಮಾಡ್ತೀನಿ ಸರ್.